ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತದೆ. ಧರ್ಮದಿಂದ ಬದುಕುವರನ್ನು ಧರ್ಮವೇ ರಕ್ಷಿಸುತ್ತದೆ. ನಿನ್ನ ಕರ್ತವ್ಯ ನೀನು ಮುಗಿಸು, ಪ್ರತಿಫಲವನ್ನು ನಾನು ನೀಡುತ್ತೇನೆ. ಅಳತೆ ಮೀರಿ ಮೀಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲೆ ನಂಬಿಕೆ ಇಡುವುದು ಯಾವುದೂ ಒಳ್ಳೆಯದಲ್ಲ. ಏನೇ ನಡೆದರೂ ಒಳ್ಳೆಯದಕ್ಕೆ, ಏನಾಗುತ್ತಿದೆಯೋ ಅದೂ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಬದುಕು. ಮೆರೆದವರೆಲ್ಲ ಮಣ್ಣ ಆಗಲೇಬೇಕು, ತಾಳ್ಮೆಯಿಂದ ಇರು. ಜೀವನದಲ್ಲಿ ವ್ಯಕ್ತಿಯು ತುಂಬ ನೆಮ್ಮದಿಯನ್ನು ಅನುಭವಿಸಲಾರನು. ನಾವು ಇಷ್ಟಪಡುವ ವ್ಯಕ್ತಿಗಳು ಮಾಡಿದ ತಪ್ಪುಗಳನ್ನು ಕ್ಷಮಿಸುವುದಕ್ಕಿಂತ ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ಮಾಡಿದ ತಪ್ಪನ್ನು ಕ್ಷಮಿಸುವುದು ಯೋಗ್ಯವಾದುದು. ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೋ ಎಂದು ಹೇಳಲು ಸಾಧ್ಯವಿಲ್ಲ. ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ. ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದು ಅವಕಾಶ ಕೊಡಬೇಡಿ. ಧರ್ಮದ ದಾರಿಯಲ್ಲಿ ಎಡವಿ ಬಿದ್ದರೆ ದಾರಿಯನ್ನು ಬದಲಾಯಿಸಿ ಧರ್ಮವನ್ನಲ್ಲ. ಕೆಟ್ಟತನ ಎಷ್ಟೇ ಕೆಟ್ಟದ್ದು, ಅತಿಯೇ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಅದೇ ಅಹಂಕಾರ ತುಂಬಿಕೊಳ್ಳುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಎಂದುಕೊಳ್ಳಬಾರದು. ತಾಳ್ಮೆ ಇಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ನಾವು ನೋವು ಕೊಟ್ಟವರಿಗೆ ನಸು ನಕ್ಕು ಹೇಳಿ ಬಾ, ನಿನಗೆ ನಾನೇನು ಮಾಡುವುದಿಲ್ಲ, ಏಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನ ಬಿಡುವುದಿಲ್ಲ ಅಂತ. ಆಗಾಗ ಸ್ಮಶಾನಕ್ಕೆ ಭೇಟಿ ಕೊಡಬೇಕು. ಜೀವನದಲ್ಲಿ ಉರಿದವರೆಲ್ಲ ಬೂದಿಯಾಗುತ್ತಾರೆ ಎಂದು. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ ಎಂದು. ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದೇ ಎಂದು ಅರ್ಥ ಮಾಡಿಕೊಂಡು ಬದುಕಬೇಕು. ನನ್ನ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.